ಮೊದಲು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಬೇವಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಮೂರು ಟೀಸ್ಪೂನಷ್ಟು ಬೇವಿನ ಎಣ್ಣೆ. ಇದಕ್ಕೆ ಕಾಲು ಟೀಸ್ಪೂನಷ್ಟು ಕರ್ಪೂರದ ಪುಡಿ. ಕರ್ಪೂರದ ಪುಡಿಯನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು, ಅದು ಅಲ್ಲೇ ಕರಗಿ ಹೋಗುತ್ತೆ. ಅದಕ್ಕೆ ನಾವು ಬೇವಿನ ಎಲೆಯನ್ನು ಒಂದು 5-6 ಬೇವಿನ ಎಲೆಯನ್ನು ಹಾಕ್ಕೊಳ್ಬೇಕು. ಇದೇ ಸಮಯದಲ್ಲಿ ಕರಿಬೇವಿನ ಸೊಪ್ಪು ಒಂದು 10 ಎಲೆಗಳನ್ನು ಹಾಕ್ಕೊಳ್ಳಿ. ಇದಕ್ಕೆ ಇನ್ನೊಂದು 2 ಟೀಸ್ಪೂನಷ್ಟು ಮತ್ತೆ ಬೇವಿನ ಎಣ್ಣೆಯನ್ನು ಹಾಕಬೇಕು. ಈಗ ಈ ಎಣ್ಣೆ ತಯಾರಾಗಿದೆ. ಇದನ್ನು ಆಫ್ ಮಾಡಿಕೊಂಡು ನೀವು ಈ ಎಣ್ಣೆಯನ್ನು ತಯಾರಿಸಿದ ನಂತರ ಈ ಥರ ಎಲೆಗಳು ಅದರಲ್ಲೇ ಇಟ್ಟು ಶೇಖರಿಸಿ ಇಡ್ಬೋದು. ಒಂದು ಬಾಟ್ಲಿನಲ್ಲಿ ನೀವು ಇದನ್ನು ಶೇಖರಿಸಿ ಇಡ್ಬೋದು. ಇದನ್ನು ವರ್ಷಗಟ್ಟಲೆ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಒಂದು ಇದಕ್ಕೆ ಯಾವುದೇ ರೀತಿಯ ಬೂರ್ಲು ಬರೋದಾಗಲಿ, ಇದು ಕೆಡೋದಾಗಲಿ, ಎಣ್ಣೆ ಹಾಗೇ ಉಳಿಯುತ್ತೆ, ಯಾವ ರೀತಿಯ ತೊಂದರೆ ಆಗೋದಿಲ್ಲ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಬಾಟ್ಲಿನಲ್ಲಿ ನಾವು ತೆಗೆದುಕೊಳ್ಳೋಣ. ಹಾಗೆ ಆದರ್ಶರೇ, ಇದೇನು ತೈಲ ನಾವು ತಯಾರಿಸಿದ್ದೀವಿ, ಇದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅದನ್ನೇ ಹೇಳ್ತೀನಿ. ಈಗ ಈ ಒಂದು ತೈಲ ಏನಿದೆ, ಈ ಇಸುಬಾಗಿರುತ್ತಲ್ಲ, ಮತ್ತು ಈ ಕಜ್ಜಿ ಹುಳುಕಜ್ಜಿ ಅಂತ ನಾವೇನು ಹೇಳ್ತೀವಿ ಚರ್ಮದ ಮೇಲೆ, ಅದಕ್ಕೆ ಇದು ತುಂಬ ಬಹಳ ಪ್ರಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಪ್ರಯೋಗ ಮಾಡಿದ ನಂತರ ಇದರಿಂದ ಬಹಳ ಒಂದು ಒಳ್ಳೆಯ ಲಾಭವನ್ನು ನೀವು ಪಡಿಬೋದು. 3 ದಿವಸಗಳ ಕಾಲ ಇದನ್ನು ನೀವು ಎಲ್ಲಿ ಇಸುಬಾಗಿರುತ್ತೆ ಅಲ್ಲಿ ಹಚ್ಚಿ 3 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಇದನ್ನು 1-2 ಗಂಟೆಗಳ ಕಾಲ ಹಾಗೇ ಇಡಬೇಕು. ಮತ್ತೆ ನೀವು 1 ಗಂಟೆಯ ನಂತರ ಎಣ್ಣೆಯನ್ನು ಮತ್ತೆ ಹಚ್ಚಿ ಹಾಗೇ ಮತ್ತೆ ಇಡಬೇಕು. ಆದಷ್ಟು ಇದನ್ನು ಮನೆಯಲ್ಲಿ ಹಚ್ಚಿ ಇಟ್ಕೊಳ್ಳೋದು, ಹಾಗೇ ಕೂತ್ಕೊಳ್ಳೋದು ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಆದಷ್ಟು ಇದನ್ನು ಹಚ್ಚಿದ ನಂತರ ಇದಕ್ಕೆ ಬಟ್ಟೆ ಸುತ್ತೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಡ್ರೆಸ್ಸಿಂಗ್ ಮಾಡೋದಾಗಲಿ ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗಬಾರ್ದು. ಓಪನ್ ಆಗಿ ಹಾಗೇ ಬಿಡಬೇಕು. ಆದಷ್ಟು ಇದನ್ನು ಬಿಸಿಯಾಗಿ, ಈಗ ಹೇಗೆ ಬಿಸಿ ಮಾಡಿದ್ದೀವಿ ನಾವು, ಇದೇ ರೂಪದಲ್ಲಿ ಅದನ್ನು ಹಚ್ಚೋದು ಭಾಳ ಇಂಪಾರ್ಟೆಂಟು. ಮತ್ತು ಕರ್ಪೂರ ಇದರಲ್ಲಿ ಇರೋದರಿಂದ ಇದು ಯಾವುದೇ ರೀತಿಯ ನಿಮಗೆ ಆ ಒಂದು ಇರಿಟೇಷನ್ಸ್ ಅಥವಾ ಈಚಿಂಗ್ ಏನಿರುತ್ತೆ ಅದು ಹೊರಟು ಹೋಗುತ್ತೆ. ಆದ್ದರಿಂದ ನಾವು ಕರ್ಪೂರವನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ಈಗ ವೀಕ್ಷಕರೇ, ಈ ಬೇವಿನ ಎಣ್ಣೆ ಮತ್ತು ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕರ್ಪೂರವನ್ನು ಹಾಕಿದಂಥ ಈ ಒಂದು ತೈಲ ಸಿದ್ಧವಾಗಿದೆ. ಇಸುಬು ಮತ್ತು ಸೋಂಕುಗಳಿಗೆ ಬೇವಿನ ಲೇಪ, ಬೇಕಾಗುವ ಸಾಮಗ್ರಿಗಳು ಕರ್ಪೂರದ ಪುಡಿ, ಬೇವಿನ ಎಲೆ, ಕರಿಬೇವಿನ ಸೊಪ್ಪು, ಬೇವಿನ ಎಣ್ಣೆ. ಮಾಡುವ ವಿಧಾನ: ಕಾದ ಪಾತ್ರೆಗೆ ಬೇವಿನ ಎಣ್ಣೆ, ಕರ್ಪೂರದ ಪುಡಿ, ಬೇವಿನ ಎಲೆ, ಕರಿಬೇವಿನ ಸೊಪ್ಪು ಹಾಕಿ ಹುರಿದುಕೊಂಡು ಮತ್ತೆ ಬೇವಿನ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಇಸುಬು ಮತ್ತು ಸೋಂಕುಗಳಿಗೆ ಬೇವಿನ ಲೇಪ ಸಿದ್ಧ.